ಇವತ್ತು ಚೇತನ್ ಗೌಡ ಮತ್ತು ನವೀನ್ ಗೌಡ ಇಬ್ಬರದ್ದೇ ಬೇಲಪ್ ಎಸ್ ಐ ಟಿ ಅವರು ಅರೆಸ್ಟ್ ದಸ್ತಗಿರಿ ಮಾಡ್ಕೊಂಡ್ಬಂದು ಹಾಸನ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಿದ್ರು. ಆಮೇಲೆ 3-5 ದಿನ ಎಸ್ ಐ ಟಿ ಕಸ್ಟಡಿಗೆ ತನಿಖೆಗೋಸ್ಕರ, ಈ ಪೆನ್ಡ್ರೈವ್ ಹಗರಣದ ತನಿಖೆಗೋಸ್ಕರ ಅವ್ರನ್ನ ಕೇಳಿ ಅಂತ ಕೇಳಿದರು, ಕೊಡಿ ಅಂತ ಕೇಳಿದರು. ನಾವು ಅದಕ್ಕೆ ಚೇತನ್ ಮತ್ತು ನವೀನ್ ಗೌಡ ಇಬ್ಬರ ಪರವಾಗಿ ವಕಾಲತ್ ಹಾಕಿ ಅವರಿಗೆ ಕೊಡಬಾರ್ದು, ಈ ಅವ್ರ ಮೇಲೆ ಏನು ಆರೋಪ ಕಂಪ್ಲೇಂಟ್ ಇದೆ ಅದೆಲ್ಲ ಸುಳ್ಳು, ಶುದ್ಧ ಸುಳ್ಳಿನ ಕೊಟ್ಟಿರೋ ಕಂಪ್ಲೇಂಟು, ಮತ್ತು ಅವೆರಡು ಸೆಕ್ಷನ್ಸ್ ಏನು ಹಾಕಿದರೆ ಅವೆರಡೂ ಬೇಲೇಬಲ್ ಸೆಕ್ಷನ್ಸು ಅಂತ ಹೇಳಿ ಅವ್ರನ್ನ ಬೇಲ್ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇದು ಮಾಡಿ ಕೇಳ್ಕೊಂಡು, ಅದಕ್ಕೆ ಪಿ ಪಿ ಅವ್ರದ್ದು ಅಬ್ಜೆಕ್ಷನ್ ಅಂತ ಹೇಳಿ ಶನಿವಾರದವರೆಗೂ ಕೊಟ್ಟಿದ್ದೀವಿ. ಶನಿವಾರ ಮತ್ತು ಅವ್ರದ್ದು ಎಸ್ ಐ ಟಿ ಅವ್ರದ್ದು ಸಹ ಕಸ್ಟಡಿಗೆ 3 ದಿನ ಕೊಟ್ಟಿದ್ದಾರೆ. ಆ 3 ದಿನದಲ್ಲಿ ಅವ್ರನ್ನ ನೀಟಾಗಿ ನೋಡ್ಕೋಬೇಕು, ಯಾವುದೇ ಥರದ ದೌರ್ಜನ್ಯ ಅದು ಮಾಡಬಾರ್ದು, ಮತ್ತು ಅವ್ರ ಕೈ ಹ್ಯಾಂಡ್ ಕಫ್ನೂ ಹಾಕಬಾರ್ದು. ಶನಿವಾರ 1ನೇ ತಾರೀಕು ಶನಿವಾರ ಸಂಜೆ 5 ಗಂಟೆಗೆ ನ್ಯಾಯಾಲಯಕ್ಕೆ ಮತ್ತೆ ಅವ್ರನ್ನ ಹಾಜರುಪಡಿಸಬೇಕು ಅಂತೇಳಿ ಆದೇಶ ಮಾಡಿ ಇವತ್ತು ನ್ಯಾಯಾಲಯ ಆದೇಶ ಮಾಡಿ ಇರೋದೇ 2 ಅಲಿಗೇಷನ್ನು. ಆ ಅಲಿಗೇಷನ್ನು ಸಹ ಅದು ಕಪೋಕಲ್ಪಿತ ಅಲಿಗೇಷನ್ಸು, ಅದು ಬೇಸ್ಲೆಸ್ ಅಲಿಗೇಷನ್ಸು. ಯಾಕೆ ಅಂತ ಹೇಳಿದರೆ, ಯಾರು ಈ ಪ್ರಕರಣದ ಈ ದೂರದಾರ ಪೂರ್ಣಚಂದ್ರ ತೇಜಸ್ವಿ ಅಂತ ಹೇಳಿದರೆ, ಅವರಿಗೆ ಯಾರೋ ಹೇಳಿದ್ದನ್ನ ಇವ್ರು ಮಾಡಿರೋದು, ಇವನ್ನೆಲ್ಲೂ ನೋಡಿಲ್ಲ, ಈ ಪೂರ್ಣಚಂದ್ರ ಎಲ್ಲೂ ನೋಡಿಲ್ಲ, ಚೇತನ್ನು ಅಥವಾ ನವೀನು ಅವರಿಬ್ಬರು ಎಲ್ಲೋ ವಾಟ್ಸಪ್ಪಲ್ಲಿ ತೋರಿಸ್ತಾ ಇರೋದು ಅದು ಅವ್ರು ನೋಡಿಲ್ಲ ಅಂತೆ. ಇವನು ಊಹೆಯಿಂದ ಮಾಡಿರೋಂತಹ ಅದು ಪ್ರಕರಣ. ಕಂಪ್ಲೇಂಟಲ್ಲಿ ಎಲ್ಲೂ ಸಹ ಇವ್ರ ಮೇಲೆ ಅಲಿಗೇಷನ್ಸೇ ಇಲ್ಲ, ಸುಮ್ಮನೆ ಒಂದು ಇದು. ಆಮೇಲೆ ಪೂರ್ಣ ಇಲ್ಲಿ ಫಸ್ಟ್ ಪ್ರಶ್ನೆ ಇದು ಉದ್ಭವ ಆಗಬೇಕಾದ ಏನಂದರೆ, ಮಾಜರ್ಗೆ ಪೂರ್ಣಚಂದ್ರನೇ ಪೆನ್ಡ್ರೈವ್ ತಂದು ಕೊಟ್ಟಿದ್ದಾನೆ ಅಲ್ಲಿಗೆ. ಈಗ ಕಳ್ಳ ಈಗ ಚೈನ್ ಕದ್ದಿರೆ ಚೈನ್ ಕಳ್ಳ ಹತ್ರ ಇರುತ್ತೋ ಓನರ್ ಹತ್ರ ಇರ್ತದೋ, ಕದ್ದಿದ್ದೇನೆ ಅಂತ ಇವರು ಪೂರ್ಣಚಂದ್ರ ಕಂಪ್ಲೇಂಟ್ ಕೊಟ್ಟಮೇಲೆ ಚೈನ್ ಅವನ ಹತ್ರನೇ ಇದೆಯಂತೆ, ಹಂಗಾರೆ ಕಳ್ತಾನೇ ಆಗಿಲ್ಲ ಅಂತ. ಇಲ್ಲಿ ಇನ್ನೊಂದು ಅಂಶ ಏನು ಅಂತ ಹೇಳಿದರೆ, ಪೆನ್ಡ್ರೈವು ಪೂರ್ಣಂಗೆ ಎಲ್ಲಿಂದ ಬಂತು ಅನ್ನೋದು ಮುಖ್ಯ. ಪೂರ್ಣಂಗೆ ಯಾರು ಕೊಟ್ಟರು? ಪೂರ್ಣ ಅಲ್ಲಿ ಚುನಾವಣಾ ಏಜೆಂಟಾಗಿ ಅಂತ ಹೇಳಿ ದೂರು ಕೊಟ್ಟಿರೋದು. ಪೂರ್ಣಚಂದ್ರನಿಗೆ ಎಲ್ಲಿಂದ ಬಂತು? ಪೂರ್ಣ ಎಲ್ಲಿ ಹೋಗಿ ನೋಡ್ದ? ಇದರೊಳಗೆ ಅಶ್ಲೀಲವಾದಂತಹ ವಿಡಿಯೋ ಮತ್ತು ಚಿತ್ರ ಇದೆ ಅಂತ ಹೇಳಿ ಪೂರ್ಣ ಎಲ್ಲಿ ಹೋದ? ಅವುಗಳನ್ನೆಲ್ಲನೂ ಎಸ್ ಐ ಟಿ ಅವ್ರು ತನಿಖೆ ಮಾಡಬೇಕು. ಈ ಥರ ಅಮಾಯಕರು ಹುಡುಗರುಗಳನ್ನ ಕಸ್ಟಡಿಗೆ ಕೊಡಿ ಅಂತ ಕೇಳೋದಲ್ಲ. ಎಸ್ ಐ ಟಿ ಅವರು ಆ ದಿಕ್ಕಿನಲ್ಲಿ ಪೂರ್ಣಂಗೆ ಎಲ್ಲಿಂದ ಬಂತು? ದಾಖಲೆ ನಾನು ಹೇಳ್ತಾರೆ, ಬಾಯಲ್ಲಿ ಹೇಳ್ತಾ ಇಲ್ಲ, ಪೂರ್ಣ ಬಾಯಲ್ಲಿ ಹೇಳಿದ್ದಾನೆ. ಏನಂತ, ಯಾರೋ ಹೇಳಿದರು ಈ ಥರ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಆದರೆ ದಾಖಲೆ ನ್ಯಾಯಾಲಯಕ್ಕೆ ಕೊಟ್ಟರೆ ದಾಖಲೆಯಲ್ಲಿ ಪೂರ್ಣನೇ ಪೆನ್ಡ್ರೈವ್ನ, ಪೂರ್ಣಚಂದ್ರನೇ ಪೆನ್ಡ್ರೈವ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಂಚರ ಮುಂದೆ ಹಾಜರುಪಡಿಸಿದ್ದಾನೆ. ಸೊ ಪೂರ್ಣಂಗೆ ಎಲ್ಲಿಂದ ಬಂತು ಅನ್ನೋದನ್ನ ಎಸ್ ಐ ಟಿ ಅವ್ರು ಫಸ್ಟ್ ತನಿಖೆ ಮಾಡಬೇಕು. ಪೂರ್ಣಂಗೆ ಇವ್ರ ಕಡೆಯವರೇ ಕೊಟ್ರ? ಏಕೆಂದರೆ ಇಲ್ಲಿ ಎಲ್ಲನೂ ಚುನಾವಣೆ ಗಿಮಿಕ್ಗಳು ಯಾವ ಥರದಲ್ಲಿ ಬೇಕಾದ್ರೂ ಆಗುತ್ತೆ. ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ, ಎವ್ರಿ ಪಬ್ಲಿಸಿಟಿ ಇಸ್ ಎ ಪಾಸಿಟಿವ್ ಪಬ್ಲಿಸಿಟಿ ಅಂತ. ನೆಗೆಟಿವ್ ಪಬ್ಲಿಸಿಟಿ ಆಗಿರಲಿ, ಪಾಸಿಟಿವ್ ಪಬ್ಲಿಸಿಟಿ ಆಗಿರಲಿ, ಎರಡೂ ಪಾಸಿಟಿವ್ ಅಂತೆ. ಹಾಗಾಗಿ ಇವರೇ ಇವ್ರ ಪಕ್ಷ ಗೆಲ್ಲಕ್ಕೋಸ್ಕರ ಮಾಡಿರೋಂಥ ಹುನ್ನಾರ, ಚುನಾವಣೆ ಗಿಮಿಕ್ಕು ಇದಾಗಿರಬಹುದು. ನಾನು ಒಂದು ಸಸ್ಪೆಷನ್ ಅಷ್ಟೇ, ಒಂದು ಅನುಮಾನ ನನಗೂ. ಯಾಕೆ ಅಂದರೆ ಪೂರ್ಣ ಹೇಳಬೇಕಾಯ್ತು ಇಂಥವ್ರ ಹತ್ರ ನನಗೆ ಸಿಕ್ತು, ಇವ್ರು ಕೊಟ್ಟರು ಅಂತ ಹೇಳಿ. ಅದೆಲ್ಲೂ ಹೇಳ್ದಲ್ಲೇ ಅಮಾಯಕರು ಈ ಹುಡುಗರುಗಳು ಪ್ರಸಾರ ಮಾಡ್ತಿದ್ದಾರೆ ಅಂತ ಒಂದು ದೂರು ಕೊಟ್ಬಿಟ್ಟು ಈ ಥರ ಪ್ರಕರಣದಲ್ಲಿ ಸಿಲುಕಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಸಿಲುಕಿಸಿ ಇದು ಮಾಡಿರೋದು. ಹಾಗಾಗಿ ಇದೇನು ಕೇಸು ಜಾಸ್ತಿ ಅದು ಗ್ರಾವಿಟಿನೂ ಇಲ್ಲ ಅದರಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.